ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಎರಡು ಮೋಸದ ಗುಣಗಳಿರುವ ಮಹಿಳೆಯರನ್ನ ನಂಬಲೇಬೇಡಿ, ನಂಬಿ ಮೋಸ ಹೋಗಬೇಡಿ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಪ್ರಪಂಚದಲ್ಲಿ ಪುರುಷರು ಹುಡುಗಿಯರನ್ನ ಮಹಿಳೆಯರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಕೆಲವರು ಪ್ರೀತಿಸಿ ಮದುವೆ ಆಗ್ತಾರೆ, ಕೆಲವರು ಫ್ರೆಂಡ್ಸ್ ಆಗ್ತಾರೆ, ಕೆಲವರು ಬೇಡದ ಸಂಬಂಧಗಳನ್ನು ಇಟ್ಟುಕೊಳ್ತಾರೆ. ಇದನ್ನು ನಾನು ಹೇಳ್ತಿಲ್ಲ, ದಿ ಗ್ರೇಟ್ ಗಿನ್ನಿಸ್ ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ನನ್ನ ಅಭಿಪ್ರಾಯ ಕೂಡ ಇದೇ ರೀತಿ ಇದೆ. ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬಾರಿಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ನಂಬರ್ ಒನ್, ದುರಾಸೆಯ ಹುಡುಗಿ ಮತ್ತು ಮಹಿಳೆಯರ ಬಗ್ಗೆ ತುಂಬ ಎಚ್ಚರದಿಂದ ಇರಬೇಕು. ದುರಾಸೆಯ ಮಹಿಳೆಯರು ತಮ್ಮ ಆಸಕ್ತಿಯ ಮುಂದೆ, ತಮ್ಮ ಆಸೆಗಳ ಮುಂದೆ ಬೇರೆ ಏನನ್ನೂ ಯೋಚಿಸುವುದಿಲ್ಲ. ಅಂತಹ ಮಹಿಳೆಯರು ನೋಡಲು ತುಂಬ ಸುಂದರವಾಗಿರ್ತಾರೆ. ಅಂತಹ ಕೆಲವು ಮಹಿಳೆಯರು ಮಾತ್ರ ಅವರು ಬೆಳೆಯುತ್ತಿದ್ದಂತೆ ಅವರ ದುರಾಸೆಗಳು ಕೂಡ ಹೆಚ್ಚಾಗಿ ಬೆಳೆಯುತ್ತಲೇ ಇರುತ್ತೆ. ತಮ್ಮ ದುರಾಸೆಯನ್ನು ಈಡೇರಿಸಿಕೊಳ್ಳಲು ದೊಡ್ಡ ಸುಳ್ಳನ್ನೇ ಹೇಳ್ತಾರೆ. ಯಾವುದೇ ಸಮಯದಲ್ಲೂ ವಿಶ್ವಾಸದ್ರೋಹ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ನಿಮಗೆ ಹಣ ಕೊಡಲು ಸಾಧ್ಯವಾಗದೇ ಇದ್ದರೆ ನಿಮ್ಮನ್ನು ಅರ್ಧದಲ್ಲೇ ಬಿಟ್ಟು ಹೋಗೋದು ಗ್ಯಾರಂಟಿ. ಅದಕ್ಕೆ ಯಾವುದೇ ಮಹಿಳೆಯರಿಗೂ ದುಡ್ಡಿನ ರುಚಿ ತೋರಿಸಬಾರದು. ತೋರಿಸಿದರೆ ನೀವು ಸರ್ವನಾಶ ಆಗೋದು ಗ್ಯಾರಂಟಿ. ಹೆಣ್ಣಿನ ಸಂಬಂಧ ಸರಿಯಾದ ರೀತಿಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ನಂಬರ್ ಟು, ಸೋಮಾರಿತನದ ಮಹಿಳೆಯರನ್ನು ಮದುವೆ ಮಾಡಿಕೊಳ್ಳಬೇಡಿ. ಸೋಮಾರಿಯಾದ ಮಹಿಳೆಯರು ಎಂದಿಗೂ ತಮ್ಮ ಸಂಗತಿಯಾಗಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಯಾಕಂದರೆ ಇಂತಹ ಮಹಿಳೆಯರು ಜೀವನ ಉದ್ದಕ್ಕೂ ಸೋಮಾರಿಗಳಿಗೆ ಬಿಡುತ್ತಾರೆ. ಅವರೊಂದಿಗೆ ಸುಖದಿಂದ ಬದುಕಲು ಕಷ್ಟವಾಗುತ್ತೆ. ಇಂತಹ ಮಹಿಳೆಯರ ಮಕ್ಕಳಿಗೂ ಸೋಮಾರಿತನ ಬಂದು ಬಿಡುತ್ತೆ. ಸೋಮಾರಿತನ ಇರುವವರಿಗೂ ತುಂಬ ಬೇಗ ಕೋಪ ಬಂದು ಬಿಡುತ್ತೆ. ಅಂದರೆ ಸೋಮಾರಿ ಯಾರ್ಯಾರೆಲ್ಲ ಇರ್ತಾರೆ ಅವರಿಗೆ ತುಂಬ ಕೋಪ ಬರೋದು ಸಹಜ. ಕೆಲವೊಂದು ಬಾರಿ ಮನೆ ಕೆಲಸ ನೀವೇ ಮಾಡುವ ಪರಿಸ್ಥಿತಿ ಬಂದು ಬಿಡುತ್ತೆ. ಇದು ಎರಡು ಗುಣಗಳಿರುವ ಮಹಿಳೆಯರನ್ನು ನಂಬಲೇಬೇಡಿ ಮತ್ತು ಮದುವೆ ಆಗಬೇಡಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆಲ್ಲರೂ ಟಾಟಾ, ಬೈ ಬೈ. ನಿಮ್ಮ ಅನಿಸಿಕೆ ಏನಾದರೂ ಇದೆ ನನಗೆ ಕಾಮೆಂಟ್ ಮಾಡಿ.